ಮಾಡೋಣ ಬ್ರದರ್ ವೈ ಡು ಯು ವರಿ ನನಗೆ ಆತರ ಇಲ್ಲ ನಾನು ಇಲ್ಲೇ ಇರ್ತೀನಿ ಬದುಕಿರ್ತೀನಿ ನನಗೆ ಇನ್ನು ಸ್ವಲ್ಪ ಭಗವಂತ ಆಯಸ್ ಕೊಟ್ಟಿದ್ದಾನೆ ನನಗೆ ನೋಡಿ ಇದೇ ರೀತಿಯಲ್ಲೇ ಯಡಿಯೂರಪ್ಪನವರು 2008 ಮುಖ್ಯಮಂತ್ರಿಗಳಾದಾಗ ಹುಬ್ಬಳ್ಳಿನಲ್ಲಿ 9 ರಲ್ಲಿ ಒಂದು ಪದ ಬಳಕೆ ಮಾಡಿದರು ದೇವೇಗೌಡರು ಕುಟುಂಬವನ್ನ ಸರ್ವನಾಶ ಮಾಡದೆ ನನ್ನ ಗುರಿ ಅಂದ್ರು ಇದೇ ಯಡಿಯೂರಪ್ಪನವರು ಕೆಣಕೋದರು ನಮ್ಮನ್ನ ಸೂಟ್ಕೇಸ್ ಗಟ್ಟಲೆ ಇಟ್ಕೊಂಡಿದ್ದೀನಿ ದಾಖಲೆಗಳು ಅಂದ್ರು ಅವರ ಕೆಣಕದ ಮೇಲೆ ಶುರುವಾಯಿತು ರಾಜಕಾರಣ ಇಲ್ಲೂ ಅಷ್ಟೇ ಆಗೋದು ಕೆಣಕಲೇಂತಲೇ ಕಾಯ್ತಾ ಇದ್ದೀನಿ ಇನ್ನು ಮಾತಾಡ್ಲಿ ಏನೇನು ಮಾತಾಡ್ತಾರೆ ಕೆಣಕಲಿ ಬೇಕಾದಷ್ಟು ದಾಖಲೆ ಟನ್ ಗಟ್ಟಲೆ ಕೊಡ್ತೀನಿ ಬನ್ನಿ ಏನು ನಾನು ಎಲ್ಲೂ ಓಡೋಗಲ್ಲ ಇಂಥ ದರಿದ್ರ ಸರ್ಕಾರ ಇಂಥ ಕೆಟ್ಟ ಸರ್ಕಾರ ಜೀವನದಲ್ಲಿ ನೋಡಕ್ಕೆ ನೀವು ಸಾಧ್ಯ ಇಲ್ಲ ಒಬ್ಬರಿಗೆ ಅವರಿಗೆ ಅರಗಿಸ್ಗಳ ಶಕ್ತಿ ಅವರಿಗಿದೆ ಇಲ್ಲ ಅನ್ನ ಅರಗಿಸ್ಗಳ ಶಕ್ತಿ ಇದೆ ಯಾರಾದರೂ ಈಗ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ ಬ್ರದರ್ ಸರ್ಕಾರದಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರತಕ್ಕಂತ ಭೂಮಿನ ಸರ್ಕಾರದಲ್ಲಿ ಕೊಂಡ್ಕೊಳ್ಳಕ್ಕೆ ಅವಕಾಶ ಇದೆಯಾ ಕೊಂಡ್ಕೊಂಡು ಅರಗಿಸ್ಕೊಳ್ತಕ್ಕಂಥ ನಾವು ಎದುರಿಸೋಕ್ಕಾಯ್ತದ ಬೆನಗಾನಳ್ಳಿದಲ್ಲಪ್ಪ ನೈಸ್ ಕಂಪನಿದೆ ಇರೋಣ ಎಲ್ಲ ಈಗ ನೋಡೋಣ ಈಗ ದೆಹಲಿಲ್ಲ ದೆದ್ದು ಸಿಬಿಐ ಎನ್ಕ್ವೈರಿ ಅವೇನೋ ಮಾಡಿ ಎಲ್ಲಿಗೆ ತಂದೆ ಸರ್ ಗೊತ್ತಿಲ್ಲ ನಮಗೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ಅವ್ರನ್ನ ನಾವು ಎದುರಿಸೋಕ್ಕಾಗುತ್ತ ಶಕ್ತಿ ಇದೆಯಾ ಹಣಕಾಸಲ್ಲಿ ನಾವು ಎದುರಿಸೋಕ್ಕಾಗುತ್ತಾ ಅವ್ರನ್ನ